ಹಲೋ ಎವ್ರಿವಾನ್ ಸ್ನೇಹಿತರೆ, ಗ್ರೀನ್ ನೆಟ್ ಕಟ್ಟಿ 15-16 ದಿನ ಆಯಿತು. ಬಿಸಿಲಂತೂ ಫೆಬ್ರವರಿ ತಿಂಗಳಲ್ಲೇ ಜಾಸ್ತಿ ಇತ್ತು. ನಮಗೆ ಜಾಸ್ತಿ ಹೊತ್ತು ಬಿಸಿಲು ತಡ್ಕೊಳ್ಳೋಕ್ಕಾಗಲ್ಲ, ಇನ್ನು ಈ ಕಂಟೈನರ್ನಲ್ಲಿ ಬೆಳೆದಿರೋ ಅಂಥ ಗಿಡ ಮರಗಳು ಹೇಗೆ ತಡ್ಕೊಳ್ಳುತ್ತೆ? ಬಿಸಿಲು ಎಷ್ಟು ಜಾಸ್ತಿ ಅಂದರೆ ಕೆಲವೊಂದು ಮರದ ಎಲೆಗಳೆಲ್ಲ ಸುಟ್ಟೋಗ್ತಾ ಇದೆ, ನೋಡಿದ್ರೇ ಭಯ ಆಗುತ್ತೆ. ಈಗಲೂ ಇಷ್ಟು ಬಿಸಿಲು, ಇನ್ನೂ ಏಪ್ರಿಲಲ್ಲಿ ಮೇ ತಿಂಗಳಲ್ಲಿ ಎಷ್ಟಿರ್ಬೋದು ಅಂತ. ಅವರು ಗ್ರೀನ್ ನೆಟ್ ಕಟ್ತಾ ಇದ್ದಾರೆ. ನಾನು ಬಿಹೈಂಡ್ ದ ಸೀನ್ಸ್ ಕೆಲವೊಂದು ಕೆಲಸ ಮಾಡ್ತಾಯಿದ್ದೀನಿ. ಕಡ್ಡಿಗೆ ಬ್ಯಾಸ್ಕೆಟ್ ಕಟ್ಕೊಂಡು ಈ ಮರಕ್ಕೆ ಟಚ್ ಆಗ್ದಂಗೆ ಗ್ರೀನ್ ನೆಟ್ ಮೇಲೆ ಎತ್ತಾ ಇದ್ದೀನಿ. ಈ ಸಮಯಕ್ಕೆ ನಮ್ಮ ತಾರಸಿ ತೋಟದಲ್ಲಿ ಏನೇನು ಕಣ್ಣಿಗೆ ಕಾಣಿಸ್ತಾ ಇದೆ ಅದರ ಅಪ್ಡೇಟ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೂವಿನ ಗಿಡಗಳೆಲ್ಲ ಪ್ರೂನ್ ಮಾಡಿದ್ನಲ್ಲ ನೋಡಿ, ಅದರ ಅಪ್ಡೇಟ್ ಇದು. ಈಗ ಹೊಸದಾಗಿ ಎಲೆ ಎಲ್ಲ ಬರ್ತಾ ಇದೆ ನೋಡಿ, ಹೊಸ ಚಿಗುರೆಲ್ಲ ನೀವು ನೋಡ್ಬೋದು. ಇನ್ನು ಸ್ವಲ್ಪ ದಿನಕ್ಕೆ ಈ ಗಿಡದಲ್ಲಿ ಈ ಹೂಗಳು ಬಿಡೋಕ್ಕೆ ಶುರು ಆಗುತ್ತೆ. ಗಿಡಗಳೆಲ್ಲ ಕಟ್ ಮಾಡಿರೋದ್ರಿಂದ ಸ್ವಲ್ಪ ಹಸಿರು ಕಮ್ಮಿ ಕಾಣಿಸ್ತಾ ಇದೆ. ಇದು ನೋಡಿ, ಗ್ರೀನ್ ನೆಟ್ ಹಾರಬಾರ್ದು ಅಂತ ಮಧ್ಯದಲ್ಲಿ ಸಪೋರ್ಟ್ ಕೊಡ್ತಾ ಇದ್ದಾರೆ. ಜೆರೇನಿಯಂ ಹೂ ಅಂತೂ ಸೂಪರಾಗಿ ಬಿಡ್ತಾ ಇದೆ. ಇದ್ರ ಸುಮಾರು ಕಟ್ಟಿಂಗ್ಸ್ ಎಲ್ಲ ನೆಟ್ಟಿದ್ದೀನಿ. ಕಾಸ್ಮಸ್ ಹೂ ಒಣಗಿದ ಮೇಲೆ ಅದರೊಳಗೆ ಸೀಡ್ಸ್ ಎಲ್ಲ ರೆಡಿಯಾಗಿದ್ದು ಅದನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೇನಾದರೂ ಕಲೆಕ್ಟ್ ಮಾಡಿಲ್ಲ ಅಂದರೆ ಅಲ್ಲಿ ಇಲ್ಲಿ ಹಾರಿ ಉದುರೋಗುತ್ತೆ, ಮತ್ತೆ ಹೊಸ ಗಿಡ ಬೆಳ್ಕೊಳ್ಳುತ್ತೆ. ಈಗ ಥರ್ಡ್ ಫ್ಲೋರ್ಗೆ ಬಂದಿದ್ದಾಯಿತು. ಇಲ್ಲಿ ಚಿಕ್ಕದಾಗಿ ಒಂದು ಪ್ಯಾಚ್ ಥರ ಗ್ರೀನ್ ನೆಟ್ ಕಟ್ತಾ ಇದ್ದೀವಿ. ಅರಿಬೆ ಸೊಪ್ಪಿನ ಮರನ ಹೋದ ವರ್ಷ ರಿಪೋರ್ಟ್ ಮಾಡಿದ್ವಿ. ಎಲೆ ಎಲ್ಲ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಎಲೆ ಎಲ್ಲ ಬಗ್ಗೋಗಿದ್ದು, ನೋಡೋಕ್ಕೆ ಒಂಥರ ಅನಿಸೋದು. ರಿಪೋರ್ಟ್ ಮಾಡಿದರೂ ಏನೂ ಚೇಂಜ್ ಅನಿಸ್ಲಿಲ್ಲ. ಆದರೆ ಈ ವರ್ಷ ನೋಡಿ, ಹೊಸದಾಗಿ ಬಂದಿರೋ ಅಂಥ ಎಲೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇದ್ರ ಹೂಗಳು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ದಿನ ಹೀಗೆ ಬಿಟ್ಟಿರ್ತೀನಿ, ಮತ್ತೆ ತೆಗೆದು ಹಾಕಿರ್ತೀನಿ. ಯಾಕಂದರೆ ಹೀಗೆ ಬಿಟ್ಟರೆ ಇದ್ರೊಳಗೆ ಸೀಡ್ಸ್ ಫಾರ್ಮ್ ಆಗುತ್ತೆ, ನನಗೆ ಬೇಕಿಲ್ಲ. ಹೇಗಿದ್ರೂ ಇಲ್ಲಿದ್ದೀನಲ್ಲ, ನಿಮ್ಗೊಂದು ಸಣ್ಣ ಗಾರ್ಡನ್ ಟೂರ್ ಮಾಡಿಸ್ತೀನಿ. ಹಣ್ಣಿನ ಗಿಡಗಳೆಲ್ಲ ಒಟ್ಟಿಗೆ ಜೋಡಿಸಿದ್ದೀವಿ. ದಾಳಿಂಬೆದು ಪುಟ್ಟ ಮರ, ಅದರೊಳಗೂ ಹಣ್ಣು ಬಿಟ್ಟಿದೆ. ಸುಮಾರು ಹಣ್ಣು ಬಿಟ್ಟಿದ್ದು, ಒಂದು 6-7 ಇರ್ಬೋದು. ಎಲ್ಲ ಹಾರ್ವೆಸ್ಟ್ ಮಾಡಿದ್ವಿ. ಇದು ವಾಟರ್ ಆ್ಯಪಲಿನ ಮರ. ಇದನ್ನು ರಿಪೋರ್ಟ್ ಮಾಡಬೇಕಿತ್ತು, ಆದರೆ ಲೇಟ್ ಆಗೋಯಿತು. ಸಣ್ಣ ಸಣ್ಣ ಪೀಚೆಲ್ಲ ಬಿಡೋಕ್ಕೆ ಶುರುವಾಗಿದೆ. ಬೇಲ್ದ ಹಣ್ಣದು ಸಣ್ಣ ಮರ ತೋರಿಸ್ತೀನಿ. ಆ್ಯಕ್ಚುಲಿ ತುಂಬ ಪುಟ್ಟದಾಗಿದೆ, ಅದರೊಳಗೆ ಸಣ್ಣ ಸಣ್ಣ ಹೂವೆಲ್ಲ ಬಿಟ್ಟಿದೆ. ತುಂಬಾ ಸುಂದರವಾಗಿದೆ. ಇದ್ರ ಪಕ್ಕದಲ್ಲಿರೋ ಪಾಟ್ನಲ್ಲಿ ಕೋಲಿಯಸ್ ಕಟ್ಟಿಂಗ್ಸ್ ಎಲ್ಲ ನೆಟ್ಟಿದೆ, ತುಂಬ ದೊಡ್ಡದಾಗಿ ಬೆಳೆದಿದೆ. ಆಲ್ಮೋಸ್ಟ್ ಗಿಡ ಎಲ್ಲ ಪೇಂಟ್ ಬಕೆಟಲ್ಲೇ ಬೆಳೆಸಿರೋದು. ಇದ್ರಲ್ಲಿ ನೋಡಿ, ಚೆರಿಗೂ ಹೂವು ಬಿಡ್ತಾ ಇದೆ. ಇದೆಲ್ಲ ಸಣ್ಣ ಸಣ್ಣದು, ಇಷ್ಟೆಲ್ಲ ಬೆಳೆಯೋಕ್ಕೆ ಹೋಗಲ್ಲ. ಪಕ್ಷಿಗಳೆಲ್ಲ ಬಂದು ಇದನ್ನು ಕಿತ್ತಾಕುತ್ತೆ. ಸುಮಾರು ಬಿಟ್ಟಿದೆ ನೋಡಿ. ಇದರ ಹಿಂದೆನೇ ಗಂಧದ ಮರ ಇದೆ ನೋಡಿ. ಈ ಮರನ ನೆಟ್ಟಿ 4 ತಿಂಗಳಾಯಿತು. ಇದು ಮಿನಿ ಆರೆಂಜ್ ಅನಿಸುತ್ತೆ, ನೋಡ್ಬೇಕು ಬೆಳೆದ್ಮೇಲೆ ಗೊತ್ತಾಗುತ್ತೆ. ಇದ್ರ ಪಕ್ಕದಲ್ಲೇ ಸ್ವೀಟ್ ಲೈಮನ್ ಮರ. ಯಾವಾಗಲೂ ಇದರೊಳಗೆ ಕಾಯಿ ಹಣ್ಣು ಇದ್ದೇ ಇರುತ್ತೆ. ಹಣ್ಣಿನ ಮರ ಇರೋ ಅಂಥ ಪಾಟ್ಗಳಲ್ಲಿ ಬೇರೆ ಗಿಡ ಎಲ್ಲ ಬೆಳೆದಿರುತ್ತೆ, ಎಸ್ಪೆಷಲಿ ಹೂವಿನ ಗಿಡಗಳು. ಅದನ್ನೆಲ್ಲ ತೆಗಿಯಕ್ಕೆ ಹೋಗಲ್ಲ, ಹೂ ಬಿಟ್ಟಿದ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಲ್ವಾ? ಇನ್ನೊಂದು ಕರಿಬೇ ಹೂವಿನ ಮರ. ಇದನ್ನ ದೊಡ್ಡ ಪಾಟಲ್ಲಿ ನೆಟ್ಟಿದೆ. ಹೋದ ವರ್ಷನೇ ಇದಕ್ಕೆ ರಿಪೋರ್ಟ್ ಮಾಡಿದ್ದು. ಇದರೊಳಗೆ ಸುಮಾರು ಹೂವೆಲ್ಲ ಬಿಟ್ಟಿದೆ. ಹೊಸದಾಗಿ ಬಂದಿರೋ ಎಲೆಗಳು ತುಂಬಾ ಚೆನ್ನಾಗಿ ಶೈನಿಯಾಗಿ ಬಂದಿದೆ. ಈ ಹೂಗಳು ಅಷ್ಟೇ, ನಾನು ಒಂದಷ್ಟು ತೆಗೆದಾಕಿರ್ತೀನಿ. ಯಾಕಂದರೆ ಇದನ್ನು ಬಿಟ್ಟರೆ ಗ್ರೋತ್ ಚೆನ್ನಾಗಾಗಲ್ಲ. ತುಂಬ ಎಲೆಗಳು ಬೇಕು, ತುಂಬ ಶೂಟ್ಸ್ ಬೇಕಂದರೆ ಇದನ್ನು ತೆಗಿಲೇಬೇಕಾಗುತ್ತೆ. ಇವತ್ತಿನ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇದು ಮಾರನೇ ದಿನದ ವಿಡಿಯೋ ನೋಡಿ. ಗಿಡ ಮರಗಳು ಬಿಸಿಲಿಂದ ಸ್ವಲ್ಪ ಆದರೂ ಬಚಾವಾಗುತ್ತೆ ಅಂದರೆ ನಮಗೂ ತುಂಬ ನೆಮ್ಮದಿ ಇರುತ್ತೆ. ವಿಡಿಯೋ ಇಷ್ಟ ಆಗೋದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.